ಈ ತಾಲೂಕಿನ ಜನಾಧಿಕಾರಿ ಸರ್ ವೆಂಕಟಾಚಲ ಬದವ್ರೆ, ಗಣಪತಿ ಅಂತ ನಾವು ಕರೆಯೋದು. ನೀವು ಮುನೇಂಕಪ್ಪ, ಬಿಹಾರ್ ಮುನೇಂಕಪ್ಪ ಅಂದ್ರೆ ನಮ್ಗೆ ಮುನೇಂಕಪ್ಪ ಅಂದ್ರೆ ನಮ್ಗೆ ಗೊತ್ತಾಗದೇ ಇಲ್ಲ. ನಾವು ಮೊದಲಿಂದ ಚಿಕ್ಕಂದಿನಿಂದ ಗಣಪತಿ ತಲುಪತಿ ಅಂತ ಕರೆಯೋ ಅಭ್ಯಾಸ. ಹಾಗೂ ಈ ವೇವೇದಿಕ್ಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರೇ, ಯಾಕಂದ್ರೆ ಸುಮಾರು ಜನಗಳಿದ್ದಾರೆ. ಎಲ್ಲ ಇದ್ರೆ ಅಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. ಈ ಒಂದು ಕಟ್ಟಡವನ್ನು ಸುಮಾರು ಒಂದು ವರ್ಷದ ಹಿಂದೆ ನಾವು ನಿರ್ಮಾಣ ಮಾಡಬೇಕು ಅಂತೇಳಿ ತುಂಬಾ ಒತ್ತಾಯ ಇತ್ತು. ಅದು ಹಳೆ ಕಳ್ಳ ಈಗ ವೈ ಎಂ ರೆಡ್ಡಿ ಅವರಲ್ಲ ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ನಮ್ಮ ಶಂಕರನ್ ಅವರು ಸ್ವಲ್ಪ ಮಾತಾಡ್ತಾರೆ ಅದ್ರ ಬಗ್ಗೆ, ಅವ್ರು ಚೆನ್ನಾಗಿ ಗೊತ್ತಿದೆ ಈ ಗ್ರಾಮ ಪಂಚಾಯತಿ ಹುಟ್ಟಿದ್ದು ಹೆಂಗೆ ಏನು ಅಂತ. ಆ ಕಟ್ಟಡ ಕೇಳಿ ಒಂದು ವರ್ಷದ ಮುಂದೆ ಒಂದು ವರ್ಷದ ಹಿಂದೆನೆ ಕಟ್ಟಬೇಕು ಅಂತೇಳಿ ಸುಮಾರು ಜನ ಇದು ಮಾಡಿದ್ರು. ಆದ್ರೆ ನಮಗೆ ಸ್ಥಳ ಲಭ್ಯ ಇರಲಿಲ್ಲ. ಹಿಂದಿನ ಚಾಲಕರು ಹಾಗೂ ನಮ್ಗೆ ವಿರೋಧ ಪಕ್ಷದವರು ಇಲ್ಲ ಈಗಲೇ ಕಟ್ಕೊಳ್ಬೇಕು ಕಟ್ಕೊಳ್ಬೇಕು ಅಂತ ನಾನು ಹೇಳಿದೆ. ಸ್ಥಳ ಅವಕಾಶ ಇಲ್ಲದೆ ಸುಮ್ಮನೆ ಎಲ್ಲೋ ಕಟ್ಟೋದಕ್ಕೆ ಆಗೋದಿಲ್ಲ. ನಾವೊಂದು ಮುಳಿನೂರು ಪಂಚಾಯತಲ್ಲಿ ಒಂದು ಮಾದರಿ ಆದಂತ ಗ್ರಾಮ ಪಂಚಾಯತಿ ಕಟ್ಟವನ್ನು ಕಟ್ಟಬೇಕು. ಆಗ ನಮ್ಮ ಚಲಪತಿಗೆ ಹೇಳಿದೆ ನಾನು, ನಮ್ಗೊಂದು ಸ್ಥಳ ಅವಕಾಶ ರಿಸರ್ವ್ ಮಾಡ್ಕೊಳ್ಳೆ ಅಣ್ಣ. ನೀನು ಸೇರಿಸ್ತಾನೆ ಕೆಲ ನಾನು ಸೇರಿಸ್ತಾನು ನೀನು ಅದೇ ಮಣ್ಣ ಸೇರಿಸ್ತಂತ ನೀವು ದೇಹ ಹುಡುಕೂ ನೀನು ಕಟ್ಟನ್ ಕಟ್ಟಲೇದು ಹಂಗಂತ ಹೇಳಿದಾಗ ಇಲ್ಲ ನಾನು ಮಾಡ್ಕೊಡ್ತೀನಿ ಅಂತೇಳಿ ಅವ್ರು ಏನೇ ಅಡೆತಡೆಗಳಿದ್ರೇನು ಈ ಒಂದು ಜಾಗ ರಿಸರ್ವೇಷನ್ ಮಾಡಿಕೊಟ್ಟು ಪಂಚಾಯತಿಗೆ ರಿಸರ್ವ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಮಾರಂಭಕ್ಕೆ ನಮ್ಮ ಶಾಸಕರು ಅವರಿಗೆ ಈಗಾಗಲೇ ಸಂಸ್ಥಾಪನೆ ಮಾಡಿದ್ದಾರೆ. ನಮ್ಗೆ ಅನುದಾನ ಇವತ್ತು ಬರೀ 35 ಲಕ್ಷ. ಇವತ್ತು ನಿವೃತ್ತ 35 ಲಕ್ಷದಲ್ಲಿ ಎಂತ ಕಡ ಕಟ್ಟಾದಕ್ಕೂ ಆಗೋದಿಲ್ಲ. ಅದರಿಂದ ನಮ್ಮ ಶಾಸಕರು ಮನವಿ ಮಾಡ್ತಾ ಇದ್ದೀವಿ, ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಅನುದಾನ ತಮ್ಮ ನಿಧಿಯಿಂದ ಕೊಡಬೇಕು. ಆಮೇಲೆ ಅದೇ ರೀತಿ ಕೊಡ್ಬೇಕು. ನಾವೆಷ್ಟು ಕೇಳಿದ್ರೆ ಅಷ್ಟು ಕೊಡ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದಂತ ಗೋವಿಂದ ರಾಜಣ್ಣ ಅವರನ್ನು ಇವತ್ತು ದಿವಸ ಬರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ. ಅವ್ರನ್ನು ನಾನು ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ನಿಮ್ಗೇನು ಅಡ್ಡಲೇ ಇಲ್ಲ, ನಿಮ್ಗೆ ಎಷ್ಟು ಬೇಕಾದ್ರೆ ನಾನು ಅನುದಾನ ಕೊಡ್ತೀನಿ, ನೀವು ಅನಿವಾರ್ಯ ಕಾರ್ಯದಿಂದ ಬರಕ್ಕಾಗಿಲ್ಲ ಹಂಗಂತ ಹೇಳಿದ್ರು. ಅವ್ರಿಗೂ ಈ ಒಂದು ನಮ್ಮ ಪಂಚಾಯತ್ ಪರವಾಗಿ ಧನ್ಯವಾದ ದಿವಸ ಈ ಒಂದು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತು.